ಹಾಯ್, ನಮಸ್ಕಾರ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುರುವಾರ ಬೆಳಗ್ಗೆ ನಾನು ವ್ಲಾಗ್ ಶುರು ಮಾಡೀನಿ. ಈಗ ಶಾರ್ಪ್ 8 ಗಂಟೆ ಆಗೈತಿ. 8 ಗಂಟೆಗೆ ಕರೆಕ್ಟಾಗಿ ನಾನು ಮಕ್ಕಳಿಗೆ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡ್ತಿರ್ತೀನಿ. ಅವ್ರಿಗೆ ತಿಂಡಿ ನಾನು 7:30 ಕೊಟ್ಬಿಟ್ಟಿರ್ತೀನಿ. 8 ಗಂಟೆಗೆ ಆಗಿರ್ತೈತೆ ಅವ್ರದ್ದು. 8 ಗಂಟೆಗೆ ಅನ್ನೋಷ್ಟೊತ್ತಿಗೆ ನಾನು ಅವ್ರಿಗೆ ಲಂಚ್ ಬಾಕ್ಸ್ನ ರೆಡಿ ಮಾಡತ್ತೇನೆ. ಪೂರಿ ಮತ್ತು ನಾನು ಮಟರ್ ಪನ್ನೀರ್ ಮಾಡಿದ್ದೆ. ಶ್ರೇಯಸ್ಗೆ ಪೂರಿ ಮಟರ್ ಪನ್ನೀರ್ ಹಾಕಿ ಕಳಿಸಿದ್ದೀನಿ. ಅವನು ಸ್ನ್ಯಾಕ್ಸ್ ತೊಗೊಂಡು ಹೋಗೋದಿಲ್ಲ, ಜಸ್ಟ್ ಇಷ್ಟೇ ಸಾಕಂತನವನು. ಅದಾದಮೇಲೆ ಚಿಂಟು ನೋಡ್ರಿ, ಸ್ವಲ್ಪ ಸ್ವಲ್ಪ ಮಟರ್ ಪನ್ನೀರು. ಅದಾದಮೇಲೆ ಎರಡೇ ಎರಡು ಪೂರಿ ಬೇಕಂದ ಅವನು. ಅದಕ್ಕಿಂತ ಜಾಸ್ತಿ ಆದರೆ ನಂಗೆ ತಿನ್ನೋಕೆ ಲೇಟ್ ಆಗ್ತೈತಿ, ಇಷ್ಟೇ ಸಾಕು ಅಂದ. ಸೊ ಫಸ್ಟ್ ಟೈಮ್ ಪೂರಿ ತೊಗೊಂಡು ಹೊಂಟಾನು. ಇಷ್ಟು ದಿವಸ ಬರೀ ರೈಸ್ ಐಟಮ್ಸ್ನೇ ತೊಗೊಂಡು ಹೋಗ್ತಿದ್ದ ಹೆಚ್ಚಾಗಿ ಸ್ಪೂನಿಂದ ತಿನ್ನೋ ಥರ. ಹಾಗೆ ಸ್ನ್ಯಾಕ್ಸ್ಗೆ ಅವನು ಆ್ಯಪಲ್ಲು ಮತ್ತು ಗೋಡಂಬಿ ಹಾಕತ್ತೇನೆ. ಆ್ಯಪಲ್ ಸಿಪ್ಪೆ ತೆಗೆದೇ ಹಾಕಬೇಕು ಅವನಿಗೆ. ಮತ್ತು ನೀರು ಜಸ್ಟ್ 1/2 ಬಾಟ್ಲ್ ಅಂತಾನೆ ಅವನು, ಯಾಕಂದರೆ ಅವ್ರು ಮ್ಯಾಮ್ ಬೈತಾರಂತೆ. ಫುಲ್ ಬಾಟ್ಲ್ ಖಾಲಿ ಮಾಡಲಿಲ್ಲ ಅಂದರೆ ಅಷ್ಟು ಕುಡಿ ಕುಡಿ ಅಂತಾರು. ನಾನು ರಿಸರ್ಸ್ಗೆ ಹೋಗಬೇಕಾಗ್ತತಿ, ನನಗೆ ಸ್ವಲ್ಪನೇ ನೀರು ಹಾಕು ಅಂತಾನೆ ಅವನು. ಸೊ 1/2 ಬಾಟ್ಲ್ ನೀರು ಹಾಕಿದ್ದೆ. ಆದರೂ ಕಮ್ಮಿ ಆಗಿದ್ದರೆ ಅಲ್ಲೇ ತೊಗೊಂಡು ಕುಡಿದಿರ್ತಾನಂತಾನೆ ಅವನು. ಸೊ ನಾನು ಏನು ಫೋರ್ಸ್ ಮಾಡೋದಿಲ್ಲ. ಮತ್ತು ಅಳ್ತಾನೆ ಅವನು ಜಾಸ್ತಿ ನೀರು ಹಾಕಿದ್ರೆ. ಅದಾದಮೇಲೆ ಸ್ಕೂಲ್ಗೆಲ್ಲ ಹೋದಾದಮೇಲೆ ಈಗ ನಾನು ನೋಡಿರಿ ಬೆಡ್ ಎಲ್ಲ ಕ್ಲೀನ್ ಮಾಡತ್ತಿದ್ದೆ. ನಮ್ಮ ಮನೆಯವ್ರು ಕೂಡ ಸ್ನಾನ ಮಾಡ್ತಾಯಿದ್ರು. ಅವ್ರು ಲೇಟಾಗಿ ಹೇಳೋದು, ನೈಟ್ ಅವ್ರದ್ದು ನೈಟ್ ಡ್ಯೂಟಿ ಟೈಮಿಂಗು ಸ್ವಲ್ಪ ಲೇಟು, ಹಾಗಾಗಿ ಲೇಟಾಗಿ ಬಂದಿರ್ತಾರೆ. ನಾನು ಅವ್ರಿಗೆ ಕೆಲವೊಂದ್ಸರಿ ಏನು ಡಿಸ್ಟರ್ಬ್ ಮಾಡೋಕೆ ಹೋಗೋದಿಲ್ಲ. ಅವರಾಗೆ ಎದ್ದು ಹೆಲ್ಪ್ ಮಾಡಿದರೆ ಮಾಡ್ತಾರೆ, ಇಲ್ಲಾಂದರೆ ನಾನೇ ಚಿಂಟುಗೆಲ್ಲ ಸ್ನಾನ ಮಾಡಿಸಿ ರೆಡಿ ಮಾಡಿರ್ತೇನೆ. ಈಗ ಅವ್ರು ಹೋದ ತಕ್ಷಣ ಫಸ್ಟ್ ಬೆಡ್ ಜಾಡಿಸಿ ರೆಡಿ ಮಾಡಿದ್ರೇ ಒಂಥರ ಮನಸ್ಸಿಗೆ ಖುಷಿ, ಇಲ್ಲಾಂದರೆ ಒಂಥರ ಅನ್ನಿಸ್ತಿರ್ತೈತಿ. ಮತ್ತು ನೀವು ನನ್ನ ಕಿಚನ್ ಯಾವಾಗಲೂ ಕ್ಲೀನಾಗಿರೋದ ನೋಡಿರ್ತೀರಿ. ನೋಡಿರಿ ಯಾವ ರೀತಿ ಆಗೈತೆ ಅಂತ. ನಿಮ್ಮ ಮನೇಲೂ ಕೂಡ ಆಗಿರ್ತೈತಿ ಇದು. ಅವ್ರು ಸ್ಕೂಲಿಗೆ ಹೋದಾಗ ಬೆಳಿಗ್ಗೆ ನಮ್ಮ ಮನೇಲಿ 8:30 ಯಾರೇ ಎಂಟ್ರಿ ಆದರೂ ಕಿಚನ್ ಇದೇ ರೀತಿ ಇರ್ತೈತಿ. ಯಾಕಂದ್ರೆ ಬೆಳಿಗ್ಗೆ ನಾನು ನೈಟ್ ಎಷ್ಟೇ ಕ್ಲೀನ್ ಮಾಡಿ ಮಲ್ಕೊಂಡ್ರು ಬೆಳಿಗ್ಗೆ ಎದ್ದ ತಕ್ಷಣ ಅವ್ರಿಗೆ ಲಂಚ್ ಬಾಕ್ಸ್ ರೆಡಿ ಮಾಡೋದು ಅದು ಇದರೊಳಗೆ ಹಿಂಗಾಗಿಬಿಡ್ತೈತಿ. ನಾನು ಜೋಡಿಸ್ಕೊಂಡು ಕುತ್ಕೊಳ್ಳೋಷ್ಟು ಟೈಮು ಇರೋದಿಲ್ಲ ಬೆಳಗ್ಗೆ ಬೆಳಗ್ಗೆ. ಅವ್ರು ಹೋದ್ಮೇಲೆ ನೋಡಿರಿ ಎಲ್ಲ ಮಸಾಲೆ ಐಟಮ್ಸು ತೆಗೆದಿಡತ್ತಿದ್ನಿ. ಮಟರ್ ಪನ್ನೀರ್ ಮಾಡಿದ್ನಲ್ಲ, ಎಲ್ಲ ಐಟಮ್ಸ್ ಹೊರಗಡೆನೇ ಇದ್ವು, ಹಾಗಾಗಿ ಎಲ್ಲ ತೆಗೆದು ಫ್ರಿಜ್ ಒಳಗೆ ಇಡತ್ತಿದ್ನಿ. ಸೊ ಅದಾದಮೇಲೆ ಸ್ವಲ್ಪ ಲೈಟಾಗಿ ಕ್ಲೀನಿಂಗ್ ಮಾಡ್ಕೊಳತ್ತಿದ್ನಿ. ಇನ್ನೇನು ಐಟಮ್ಸ್ ಅದಾವಲ್ಲ ಎಲ್ಲ ತೆಗೆದು ಅದ್ರ ಪ್ಲೇಸ್ಗೆ ತೆಗೆದಿಡತ್ತಿದ್ನಿ. ನೋಡಿರಿ ಎಷ್ಟು ಇದಾಗೈತಿ ಕಿಚನ್ ಎಲ್ಲ. ಹಾಲು ಕೂಡ ನಾನು ಅವ್ರು ಹೋದ್ಮೇಲೇ ಕಾಸ್ತೇನೆ. ಯಾಕಂದ್ರೆ ಅವ್ರು ಹಾಲೇನು ಕುಡಿಯೋದಿಲ್ಲ, ಇಬ್ಬರು ಸಂಜೆ ಬಂದ ತಕ್ಷಣ ಸ್ಕೂಲಿಂದ ಬರ್ತಾರಲ್ಲ, ಅದಾದಮೇಲೆ ಒಂದೊಂದು ಗ್ಲಾಸ್ ಹಾಲು ಕುಡಿದಿರ್ತಾರೆ ಅಷ್ಟೇ. ಅವ್ರು ಹೋದ್ಮೇಲೆ ಹಾಲು ಕಾಯಿಸಿರ್ತೇನೆ. ಮತ್ತು ನೋಡಿರಿ ಇಲ್ಲಿ ಐಟಮ್ಸ್ ಅಲ್ಲಿ ಇಲ್ಲಿ ಹಂಗೆ ಇದಾಗಿದ್ದಾವೆ. ನೈಟ್ ಎಲ್ಲ ಕ್ಲೀನ್ ಮಾಡಿ ಇಟ್ಟಿರ್ತೇನೆ, ನನಗೆ ಅದ ಆಶ್ಚರ್ಯ ಎಷ್ಟು ಕ್ಲೀನ್ ಮಾಡಿ ಇಟ್ಟಿರ್ತೇನೆ ಮತ್ತು ಅಲ್ಲಿ ಇಲ್ಲಿ ಹಾಗೆ ಬಿಡ್ತಾವಲ್ಲ ಅಂಥೇಳಿ. ಮತ್ತು ಈ ಥರ ಇದ್ದಾಗ ಕಿಚನ್ನು ಕೆಲಸನೂ ಮಾಡೋಕ್ಕೆ ಇದು ಮನಸ್ಸು ಆಗೋದಿಲ್ಲ. ಇನ್ನೂ ನಾಷ್ಟಾನು ಮಾಡಿಲ್ಲ, ಸ್ವಲ್ಪ ಲೈಟಾಗಿ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ನಾನು ತಿಂಡಿ ತಿಂದು ಮುಂದಿನ ಕೆಲಸ ಮಾಡ್ಕೊಂಡ್ಬಿಡ್ತೇನೆ. ಆಲ್ರೆಡಿ ಬಾಗಿಲೆಲ್ಲ ತೊಳೆದಾಯಿತು. ಫಸ್ಟ್ ಎದ್ದ ತಕ್ಷಣ ಬಾಗಿಲೆಲ್ಲ ತೊಳೆದಿರ್ತೇನೆ. ಕಸ ಗುಡಿಸೋದು ನೆಲ ಒರೆಸೋದೆಲ್ಲ ಅವ್ರು ಹೋದ್ಮೇಲೆ ಮಾಡ್ಕೊಂಡಿರ್ತೇನೆ. ನೋಡಿರಿ ತುಂಬ ಜನ ನನ್ನ ಬ್ಲಾಗ್ ಒಳಗೆ ಈ ಸ್ಪೈಸ್ ಬಾಕ್ಸ್ ನೋಡಿದಾಗೆಲ್ಲ ಕೇಳ್ತಾ ಇರ್ತಾರೆ ಇದ್ರ ಬಗ್ಗೆ ಹೇಳಿ ಹೇಳಿ ಅಂತ. ನಾನು ಇದನ್ನು ತೊಗೊಂಡು 3-4 ವರ್ಷ ಆಯಿತು. ಚಲೋ ಅಂದ್ರೆ ಮಸ್ತ್ ಬಂದತ್ತಿ. ಮುಂಚೆ ಎಲ್ಲ ನಾನು ಮಸಾಲೆ ಐಟಮ್ಸ್ ಒಂದು ಡಬ್ಬಾದಾಗ ಹಾಕಿಬಿಡ್ತಿದ್ನಿ. ಒಂದೊಂದು ಸಾರಿ ಅದರಲ್ಲಿ ಹುಳಾನೂ ಆಗಿಬಿಡ್ತಿದ್ವಿ ಎಲ್ಲ ಮಿಕ್ಸ್ ಆಗಿ. ಪಲಾವ್ ಎಲ್ಲ ಮಾಡಬೇಕಾದ್ರೆ ಆರಿಸೋದೇ ಕಷ್ಟ ಆಗಿಬಿಡೋದು, ಏಲಕ್ಕಿ ಚಕ್ಕೆ ಎಲ್ಲ ಮಿಕ್ಸ್ ಆಗಿಬಿಡ್ತಿತ್ತು. ಸೊ ಈ ಬಾಕ್ಸ್ ಮಾತ್ರ ನನಗೆ ಭಾಳ ಅಂದ್ರೆ ಭಾಳ ಯೂಸ್ ಆಗೈತಿ. ಸೊ ಜಸ್ಟ್ ಲೈಸಾಲ್ ಹಾಕಿ ಕ್ಲೀನ್ ಮಾಡಿಕೊಂಡೆ. ಇದು ಕೂಡ ಸ್ವಲ್ಪ ಲೈಟಾಗಿ ಜಿಡ್ಡಾಗಿರ್ತತಿ. ಹಂಗೆ ಮಾರ್ನಿಂಗ್ ವಾಕ್ ಹೋಗಬೇಕು ಅಂತ ಅಂದ್ಕೊಳ್ತೀನಿ. 5 ಗಂಟೆಗೆ ಹೆಚ್ಚಾಗ್ತತಿ, ಬಟ್ ಲೇಜಿ ಎದ್ರಾಯ್ತು ಎದ್ರಾಯ್ತು ಅಂದ್ಕೊಂಡು 6 ಆಗಿಬಿಡ್ತತಿ. ಇನ್ನು 6 ಗಂಟೆ ಆದಮೇಲೆ ವಾಕ್ ಅಂತೂ ಹೋಗೋಕ್ಕಾಗೋದಿಲ್ಲ. ಆಮೇಲೆ ಪನ್ನೀರಿಗೆ ನೋಡಿರಿ ಇದು ಕೆನೆ ಹಾಕ್ತೇನೆ ನಾನು, ಹಾಲಿನ ಕೆನೆ ಲಾಸ್ಟ್ ಕುದಿಬೇಕಾದ್ರೆ ಮಟರ್ ಪನ್ನೀರ್ಗೆ ಒಳ್ಳೆ ಟೇಸ್ಟ್ ಕೊಡ್ತತಿ. ಫೈನಲ್ಲಾಗಿ ನಮ್ಮ ಕಿಚನ್ ಯಾವ ರೀತಿ ಕಾಣತೈತೆ ಅಂತ ತೋರಿಸತ್ತೇನೆ. ಫುಲ್ ಕ್ಲೀನ್ ಆಯಿತು. ಇನ್ನು ನಾನು ಸ್ನಾನ ಮಾಡ್ತೇನೆ, ಫುಲ್ ಕಿಚನ್ ಕ್ಲೀನಿಂಗ್ ಮಾಡೇನೆ ನಾನು ನೆಕ್ಸ್ಟ್ ಸ್ನಾನ ಮಾಡೋದು ಬೆಳಗ್ಗೆ ಬೆಳಗ್ಗೆ. ಇಲ್ಲ ಅಂದರೆ ಸ್ನಾನ ಆದಮೇಲೆ ಕಿಚನ್ ಕ್ಲೀನಿಂಗ್ ಮಾಡೋಕ್ಕೆ ಮನಸ್ಸೇ ಆಗೋದಿಲ್ಲ. ನೋಡಿರಿ ಈಗ 10 ಗಂಟೆ, ಮಾರ್ನಿಂಗ್ ಕೆಲಸ ಮುಗಿಸುವಷ್ಟೊತ್ತಿಗೆ ಇಷ್ಟ ಆಯ್ತು 10 ಗಂಟೆ. ಒಂದೊಂದು ಸಾರಿ ಬೇಗನೂ ಆಗ್ತತಿ. ನಾನು ಇವತ್ತು ಏನಂದರೆ ಬೇಗ ಬೇಗ ಒಂಚೂರು ಕೂತ್ಕೊಳ್ಳೇ ಇಲ್ಲ. ಒಂದೊಂದು ಸಾರಿ ಸ್ಕೂಲಿಗೆ ಕಳಿಸಿದ್ಮೇಲೆ ಏನು ಮಾಡ್ತೇನೆ ಅಂದರೆ ಒಂದು 10 ನಿಮಿಷ ರಿಲ್ಯಾಕ್ಸ್ ಮಾಡಿ ಆಮೇಲೆ ಕೆಲಸ ಶುರು ಮಾಡಿರ್ತೇನೆ. ಇವತ್ತು ಇನ್ನು ಕೂತ್ಕೊಂಡ್ರೆ ಅಲ್ಲೇ ಒಂದು ಸ್ವಲ್ಪ ಟೈಮ್ ವೇಸ್ಟ್ ಆಗಿಬಿಡ್ತೈತೆ ಅಂತೇಳಿ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿದ್ನಿ. ತಿಂಡಿ ತಿಂದೇ ನಾನು ಎಲ್ಲ ಕೆಲಸ ಮಾಡೋದು. ಸೊ ನಮ್ಮನೆಯವ್ರು ಏನು ಹೇಳ್ತಾರೆ ಅಂದರೆ ನೀನು ತಿಂಡಿ ತಿಂದು ಕೆಲಸ ಮಾಡು, ಮತ್ತೆ ಹಸು ಆಗ್ತೈತಿ, ಮತ್ತೆ ತಿನ್ಬೋದು. ನೀನು ಲೇಟಾಗಿ ತಿಂದರೆ ಆ್ಯಸಿಡಿಟಿ ಅದು ಇದು ಪ್ರಾಬ್ಲಮ್ ಶುರು ಆಗ್ತವೆ. ಟೈಮ್ ಟೈಮ್ ತಿನ್ನು ಅದೊಂದು ಅವ್ರು ಹೇಳ್ತಿರ್ತಾರೋ. ಯಾಕಂದರೆ ಅವರು ಬೆಳಗ್ಗೆ ತಿಂಡಿನೂ ಅವ್ರ ಜೊತೆನೆ ಮಾಡ್ತೀನಿ, ಮತ್ತು ಡ್ಯೂಟಿ ಮಧ್ಯಾಹ್ನ ಇರೋದ್ರಿಂದ ಮಧ್ಯಾಹ್ನ ಊಟನೂ ಅವ್ರ ಜೊತೆ. ಈ ಥರ ಟೈಮ್ ಟೈಮ್ ಕರೆಕ್ಟಾಗಿ ಆಗಿಬಿಡ್ತೈತೆ ಊಟ. ಒಬ್ಬಳಿಗೆ ನನಗೂ ತಿನ್ನೋಕ್ಕಾಗೋದಿಲ್ಲ.
ಆಮೇಲೆ ನನಗೆ ಯಾವಾಗಲೂ ಎಲ್ಲರೂ ಕೇಳ್ತಾ ಇರ್ತೀರಿ ನೀವು ಡೇ ಟೈಮ್ ಯಾವ ಕ್ರೀಮ್ ಯೂಸ್ ಮಾಡ್ತೀರಿ ಅಂತ. ನಾನು ಮನೇಲಿದ್ದಾಗ ಯಾವ ಕ್ರೀಮ್ನೂ ಯೂಸ್ ಮಾಡೋದಿಲ್ಲ, ನಾನೀಗ ನೋಡಿ ಫೇಸ್ಗಂತೂ ಯಾವ ಕ್ರೀಮ್ನೂ ಯೂಸ್ ಮಾಡಿಲ್ಲ, ಜಸ್ಟ್ ನಾನು ಮಾಯಿಶ್ಚರೈಸರ್ ಕ್ರೀಮ್ ಅಷ್ಟು ಯೂಸ್ ಮಾಡ್ತಿರ್ತೇನೆ. ನೀವು ಯಾವ ಮಾಯಿಶ್ಚರೈಸರ್ ಆದರೂ ಯೂಸ್ ಮಾಡ್ಕೋಬೋದು. ಹೊರಗಡೆ ಹೊರಟಾಗ ಮಾತ್ರ ನಾನು ಬೇರೆ ಬೇರೆ ಯಾವುದಾದ್ರೂ ಪಾಂಡ್ಸ್ ಬಿಬಿ ಪ್ಲಸ್ ಆ ಥರ ಕ್ರೀಮ್ ಯೂಸ್ ಮಾಡ್ತೇನೆ, ಮನೇಲಿದ್ದಾಗ ಮಾತ್ರ ಇದನ್ನೇ ಯೂಸ್ ಮಾಡೋದು ನಾನು ಮಾಯಿಶ್ಚರೈಸರು. ನಿಮ್ಮ ಹತ್ರ ಇರೋ ಯಾವುದಾದ್ರೂ ಮಾಯಿಶ್ಚರೈಸರ್ನ ನೀವು ಅಪ್ಲೈ ಮಾಡ್ಕೋಬೋದು. ನಮ್ಮ ಸ್ಕಿನ್ನು ಡ್ರೈ ಆಗ್ತಿರ್ತೈತಿ, ಸೊ ಒಳ್ಳೆಯದು ಮಾಯಿಶ್ಚರೈಸರ್ ಕ್ರೀಮು. ಹ್ಯಾಂಡ್ಸ್ಗೆ ಮತ್ತು ಫೇಸ್ಗೆ ಅಂತೂ ನಾನು ಕಂಪಲ್ಸರಿ ಮಾಯಿಶ್ಚರೈಸರ್ ಅಪ್ಲೈ ಮಾಡ್ಕೋತೇನೆ. ಮತ್ತು ನೈಟ್ ಟೈಮ್ನು ಅಷ್ಟೇ, ಮಲ್ಕೋಬೇಕಾದ್ರೂ ಮಾಯಿಶ್ಚರೈಸರ್ನ ನಾನು ಮಿಸ್ ಮಾಡ್ದೆ ಹಾಕ್ಕೊಂಡಿರ್ತೇನೆ. ಒಂದೊಂದು ಸಾರಿ ತುಂಬ ಡ್ರೈ ಅನ್ನಿಸ್ತದೆ ನನ್ನ ಸ್ಕಿನ್ನು, ಸೊ ಅದೊಂದು ಅಭ್ಯಾಸ ಇಟ್ಕೊಂಡ್ಬಿಟ್ಟೇನೆ. ನೀವು ಕೂಡ ಏನು ಯೂಸ್ ಮಾಡಲಿಲ್ಲ ಅಂದ್ರೂ ಫೇಸ್ಗೆ ಡೇ ಟೈಮ್ದಾಗ ಮನೆಯಾಗಿದ್ದಾಗ ಜಸ್ಟ್ ಮಾಯಿಶ್ಚರೈಸರ್ ಆದರೂ ಒಂದು ಅಭ್ಯಾಸ ಇಟ್ಕೋರಿ, ನಿಮ್ಮ ಫೇಸ್ ಸ್ಕಿನ್ ಕೂಡ ಹೆಲ್ದಿಯಾಗಿರ್ತೈತಿ. ಇಷ್ಟೆ ನಾನು ಅಪ್ಲೈ ಮಾಡ್ಕೊಳ್ಳೋದು, ಯಾಕಂದರೆ ನಾನು ತುಂಬ ಸಾರಿ ಕೇಳ್ತಿರ್ತೀರಿ ಹಾಗಾಗಿ ಶೇರ್ ಮಾಡಿಕೊಂಡೆ. ಹ್ಯಾಂಡ್ಸಿಗೂ ಮಿಸ್ ಮಾಡಿದೆ ನಾನು ಹಾಕ್ಕೊಂಡಿರ್ತೇನೆ ಮಾಯಿಶ್ಚರೈಸರು. ಇನ್ನು ಪೂಜೆ ಕೆಲಸ ಎಲ್ಲನೂ ಮಾಡಬೇಕು, ಆಮೇಲೆ ಉಳಿದಿರೋ ಅಡುಗೆ ಕೆಲಸ. ಇಷ್ಟ ಆಗಿಬಿಟ್ರೆ ಇನ್ನೇನಿಲ್ಲ ಕೆಲಸದ್ದು. ಆಮೇಲೆ ಎಲ್ಲರೂ ಕಾಮನ್ ಆಗಿ ನನ್ನ ಒಂದು ಕ್ವಶನ್ ಕೇಳ್ತಾ ಇರ್ತೀರಿ, ಅದೇನಪ್ಪ ಅಂದ್ರೆ ಹಂಗೆ ತುಂಬ ದಿನದಿಂದ ನನಗೆ ಒಂದು ಕ್ವಶನ್ ಕೇಳ್ತಾನೆ ಇದ್ರು ಕಾಮನ್ ಆಗಿ ವ್ಲಾಗ್ ಒಳಗೆ, ನಿಮ್ಮ ಹಸ್ಬೆಂಡ್ ಯಾಕೆ ಕಾಣಿಸ್ಕೊಳ್ಳೋದಿಲ್ಲ, ನಿಮ್ಮ ಹಸ್ಬೆಂಡ್ ಯಾಕೆ ಇರೋದಿಲ್ಲ ಹೆಚ್ಚಾಗಿ ಅಂಥೇಳಿ ಕೆಲವೊಂದು ಕಮೆಂಟ್ ಬರ್ತಾನೆ ಇತ್ತು. ಅವರು ನನಗೆ ಯಾವುದಕ್ಕೂ ಅಡ್ಡಿ ಮಾಡೋದಿಲ್ಲ, ಎಲ್ಲದಕ್ಕೂ ಎನ್ಕರೇಜ್ ಮಾಡ್ತಾರೋ, ಬಟ್ ಅವರು ಅಷ್ಟು ಇಂಟ್ರೆಸ್ಟ್ ತೋರಿಸೋದಿಲ್ಲ. ನಾನು ಕೂಡ ಅವ್ರಿಗೆ ಅಷ್ಟೊಂದು ಫೋರ್ಸ್ ಮಾಡೋಕ್ಕೂ ಹೋಗೋದಿಲ್ಲ. ನಾನೇನೇ ಮಾಡಿದ್ರೂ ಅವರು ಯಾವುದಕ್ಕೂ ಇದುವರೆಗೂ ಬೇಡ ಅನ್ನೋದಿಲ್ಲ. ನಾನು ಯೂಟ್ಯೂಬ್ ಶುರು ಮಾಡಿದ್ರೂ ಅವರೇನು ಬೇಡ ಅಂದಿಲ್ಲ, ಎನ್ಕರೇಜ್ ಮಾಡಿದರು, ಖುಷಿ ಪಡ್ತಾರೆ. ಬಟ್ ವ್ಲಾಗ್ ಒಳಗೆಲ್ಲ ಅಷ್ಟೊಂದು ಅವರಾಗೆ ಇಂಟ್ರೆಸ್ಟ್ ತೋರಿಸ್ಕೊಂಡು ವ್ಲಾಗ್ ಒಳಗೆ ಕಾಣಿಸ್ಕೊಳ್ಳೋದಿಲ್ಲ. ಸೊ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂದಮೇಲೆ ನಾನು ಅಷ್ಟು ಫೋರ್ಸ್ ಮಾಡೋದು ಒಳ್ಳೆಯದಲ್ಲ ಅಂದ್ಕೊಂಡು ಫೋರ್ಸ್ ಮಾಡೋಕ್ಕೆ ಹೋಗೋದಿಲ್ಲ. ಯಾವಾಗಲಾದರೂ ಒಂದೊಂದು ಕ್ಲಿಪ್ ತೊಗೊಂಡಿರ್ತೀನಿ ಮನೇಲಿದ್ದಾಗ ಅಥವಾ ಹಬ್ಬದೊಳಗೆ ಹೊರಗಡೆ ಹೋದಾಗ ನಮ್ಮ ಜೊತೆ ಇದ್ದಾಗ ಸ್ಮಾಲ್ ಸ್ಮಾಲ್ ಕ್ಲಿಪ್ ತೊಗೊಂಡಿರ್ತಾರೆ ಅಷ್ಟ. ಅದಕ್ಕಿಂತ ಹೆಚ್ಚು ಅವರು ಮಾತಾಡೋಕ್ಕಾಗಲಿ ನಾನು ಕಾಣಿಸ್ಕೊಳ್ತೇನೆ ಅಂತ ಇಂಟ್ರೆಸ್ಟ್ ತೋರಿಸೋದಾಗಲಿ ಮಾಡೋದಿಲ್ಲ. ಬಟ್ ನನಗಂತೂ ಏನು ಅಡ್ಡಿ ಮಾಡೋದಿಲ್ಲ, ಅದೊಂದು ಖುಷಿ. ನನಗೆ ಇದುವರೆಗೂ ಏನೋ ಇಂಟ್ರೆಸ್ಟ್ ಕೊಟ್ಟು ನಾನು ಏನಾದರೂ ಮಾಡ್ತೇನೆ ಅಂದಾಗ ಅವ್ರು ಯಾವಾಗಿದ್ದರೂ ನನಗೆ ಸಪೋರ್ಟ್ ಮಾಡಿದಾರೋ, ಎನ್ಕರೇಜ್ ಮಾಡ್ಕೊಂತಲೂ ಬಂದಿದ್ದಾರೆ, ಅದೊಂದು ಭಾಳ ಖುಷಿ ಆಗ್ತೈತೆ ನನಗೆ. ಸೊ ಈಗ ನಮ್ಗೆ ಇಂಟ್ರೆಸ್ಟ್ ಇದ್ದಂಗೆ ಬೇರೆಯವ್ರಿಗೇನು ಇಂಟ್ರೆಸ್ಟ್ ಇರಬೇಕು ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಕೆಲವೊಬ್ಬರಿಗೆ ಕೆಲವೊಂದ್ರೊಳಗೆ ಇಂಟ್ರೆಸ್ಟ್ ಇದ್ದರೆ ಇನ್ನೊಂದ್ರೊಳಗೆ ಇಂಟ್ರೆಸ್ಟ್ ಇರೋದಿಲ್ಲ. ಸೊ ನನಗೆ ಇದ್ರೊಳಗೆ ಇಂಟ್ರೆಸ್ಟ್ ಐತಿ, ನಾನು ಮಾಡತ್ತೇನೆ, ನನಗೇನು ಬೇಕು ಆ ಸಪೋರ್ಟನ್ನು ಅವ್ರು ಕೊಡತ್ತಾರು. ತುಂಬ ದಿನದಿಂದ ನೀವೆಲ್ಲ ಕೇಳತ್ತಿದ್ರಲ್ಲ, ಆ ಪ್ರಶ್ನೆಗೆ ಉತ್ತರ ಸಿಕ್ಕತ್ತೆ ಅಂತ ಅನ್ಕೋತೇನೆ. ನಾನು ಹೇಳಬೇಕು ಅಂತ ಅಂದ್ಕೊಳತ್ತಿದ್ದೀನಿ, ಬಟ್ ಆಗಿರಲಿಲ್ಲ. ಸೊ ಒಂದೆರಡು ದಿವಸದ ಹಿಂದೆನೂ ಈ ಕಮೆಂಟ್ ಬಂದಿತ್ತು ನನಗೆ, ನಿಮ್ಮ ಹಸ್ಬೆಂಡ್ ಯಾಕೆ ಕಾಣಿಸ್ಕೊಳ್ಳೋದಿಲ್ಲ ಹೆಚ್ಚಾಗಿ ಅಂತಲೂ ಕೇಳಿದ್ರು ನನಗೆ. ಇವತ್ತಿನ ವ್ಲಾಗ್ ಒಳಗೆ ಶೇರ್ ಮಾಡಿಕೊಂಡೆ. ನಾನು ನನ್ನ ರುಟೀನ್ನ ತೋರಿಸ್ತಿರ್ತೇನೆ. ಎಷ್ಟೋ ಜನ ಹೌಸ್ ವೈಫ್ಸ್ ನೋಡ್ತಿರ್ತಾರೆ ನನ್ನ ವ್ಲಾಗ್ಸ್ನ, ಅವ್ರಿಗೆ ಹೆಲ್ಪ್ಫುಲ್ ಆಗಲಿ ಅಂತ ರೆಸಿಪೀಸ್ನ ಶೇರ್ ಮಾಡ್ಕೋತೀನಿ. ನಾನು ಎಲ್ಲಾದರೂ ಹೊರಗಡೆ ಹೋದಾಗ ಶಾಪಿಂಗ್ ಏನೇ ತೊಗೊಂಡ್ರು ಪ್ರತಿಯೊಂದನ್ನು ಡೀಟೇಲಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೇನೆ. ಸೊ ನಿಮಗೆಲ್ಲ ನನ್ನ ವ್ಲಾಗ್ಸ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ ಕೂಡ ಕೊಟ್ಟಿರ್ತಾರೆ, ನಿಮ್ಮ ವ್ಲಾಗ್ಸ್ ನಮಗೆ ನೋಡೋಕ್ಕೆ ಭಾಳ ಖುಷಿ, ನಿಮ್ಮ ರೆಸಿಪೀಸ್ ಇಷ್ಟ ಅಂತೇಳಿ. ಇನ್ನೇನು ಬೇಕು ಅದಕ್ಕಿಂತ ನನಗೆ. ಬರೀಗ ನಾನು ಬೆಂಡೆಕಾಯಿದ್ದು ಇದನ್ನು ಮಾಡ್ಬೇಕು ಅಂದ್ಕೊಂಡೇನಿ ಗೊಜ್ಜು. ಕಿಚನ್ ಕೂಡ ಫುಲ್ ಕ್ಲೀನ್ ಆಗೈತಿ, ಫುಲ್ ಕ್ಲೀನ್ ಇದ್ರೂ ಅದು ಮನಸ್ಸಿಗೆ ಏನಾದರೂ ಅಡುಗೆ ಮಾಡೋಣ ಅಂತ ಮೂಡ್ ಬರ್ತೈತಿ. ಸೊ ಪೂಜೆ ಆದಮೇಲೆ ನಾನು ಇನ್ನು ಬೆಂಡೆಕಾಯಿ ಗೊಜ್ಜನ್ನು ನಾನು ಯಾವ ರೀತಿ ಮಾಡ್ತೇನೆ ಅಂತ ಶೇರ್ ಮಾಡ್ಕೋತೇನೆ. ನೋಡಿರಿ ಕಿಚನ್ ಫುಲ್ ಕ್ಲೀನ್, ನನಗೆ ಯಾವಾಗಲೂ ಹಿಂಗೆ ಇರಬೇಕಂತ ಭಾಳ ಆಸೆ, ಬಟ್ ಏನಾಗ್ತೈತಿ ಅಡುಗೆ ಮಾಡೋ ಜೊತೆಗೆ ಮತ್ತೆ ಅಲ್ಲಿಲ್ಲೇ ಆಗಿಬಿಟ್ಟಿರ್ತಾವೆ. ಆದಷ್ಟು ಸಾಧ್ಯವಾದಷ್ಟು ಇದೇ ಥರ ಇಟ್ಕೊಳಕ್ಕೆ ಟ್ರೈ ಮಾಡಿರ್ತೇನೆ. ಈಗ ಮತ್ತು ಮಧ್ಯಾಹ್ನ ಅಡುಗೆ ಆದ ತಕ್ಷಣ ಒಂದು ಸಾರಿ ಕ್ಲೀನ್ ಮಾಡ್ಕೊಂಬಿಟ್ಟಿರ್ತೇನೆ. ಆದರೂ ಒಂದೊಂದು ಸಾರಿ ಹಂಗೂ ಇರ್ತೈತಿ ಹಿಂಗೂ ಇರ್ತೈತಿ, ಇದೆಲ್ಲ ಹೌಸ್ ವೈಫ್ಗೂ ಗೊತ್ತು. ಬರಿ ನಾನು ನಿಮಗೆ ನೆಕ್ಸ್ಟು ಬೆಂಡೆಕಾಯಿ ಗೊಜ್ಜನ್ನು ನಾನು ಯಾವ ರೀತಿ ಮಾಡ್ತೇನೆ ಅಂತ ತೋರಿಸ್ಕೊಡ್ತೇನೆ.
ಬೆಂಡೆಕಾಯಿನ ನಾನು ಆಲ್ರೆಡಿ ನಿನ್ನೆ ನೈಟನ್ನ ಹೆಂಚಿಟ್ಬಿಟ್ಟಿದ್ದೆ, ಅದ್ರ ಲೋಳೆ ಅಂಶ ಎಲ್ಲ ಹೋಗ್ತಿಲ್ಲ, ಹಂಗಾಗಿ ಈಗ ಗೊಜ್ಜಿನ ಯಾವ ರೀತಿ ಮಾಡ್ತೀನಿ ಅಂತ ಶೇರ್ ಮಾಡ್ಕೊತೀನಿ. ಬೆಂಡೆಕಾಯಿನ ಎಲ್ಲ ಚೆನ್ನಾಗಿ ಹೆಂಚಿಟ್ಕೊಂಡಿದ್ನಲ್ಲ ನೆನ್ನೆನ, ಹಾಗಾಗಿ ಒಂದು ಈಟು ಲೋಳೆನ ಇಲ್ಲ, ಎಲ್ಲ ಒಂಥರ ಗಾಳಿಗೆ ಆರ್ದಂಗಾಗಿದ್ದಾವೆ. ಈಗ ನಾನು ಚೆನ್ನಾಗಿ ಹುರ್ಕೊಳತ್ತೇನೆ. ಗೊಜ್ಜು ಮಾಡಬೇಕಂದ್ರೆ ಮೇನ್ ಬೆಂಡೆಕಾಯಿ ಲೋಳೆ ಇಲ್ದಂಗೆ ನಾವು ಹುರ್ಕೊಳ್ಳೇಬೇಕು. ಒಂದೆರಡು ಸಾರಿ ಎಕ್ಸ್ಪೀರಿಯೆನ್ಸ್ ಕೂಡ ಆಗೈತೆ ನನಗೆ, ಅಷ್ಟೊಂದು ಸರಿಯಾಗಿ ಹುರ್ಕೊಂಡಿರಲಿಲ್ಲ. ನಾನು ಬೆಂಡೆಕಾಯಿ ಗೊಜ್ಜು ಮಾಡಿದಾದಮೇಲೆ ಒಂಥರ ಲೋಳೆ ಲೋಳೆ ಅನ್ಸಕತ್ತಿತ್ತು. ಎಣ್ಣೆ ಹಾಕ್ಕೊಂಡು ನೋಡಿರಿ, ಚೆಂದಾಗೆ ಒಂದು 8 ನಿಮಿಷ ಅಂತೂ ಚೆಂದಾಗೆ ಹುರ್ಕೊಳ್ಳೇಬೇಕು ಮೀಡಿಯಮ್ ಉರಿ ಒಳಗೆ. ಈಗ ಬೆಂಡೆಕಾಯಿ ಹುರಿಯೋಷ್ಟೊತ್ತಿಗೆ ನಾನು ಮಸಾಲೆಗೆ ರೆಡಿ ಮಾಡ್ಕೊಳತ್ತೇನೆ ರುಬ್ಕೊಳಕ್ಕೆ. ಅರ್ಧ ಬಟ್ಲೊಳಗೆ ಅರ್ಧ ತೊಗೊಂಡೇನೆ ನಾನು, ಸಣ್ಣದಾಗಿ ಹೆಂಚ್ಕೊಳತ್ತೇನೆ ಹಸಿ ಕೊಬ್ಬರಿನ. ಒಳ್ಳೆ ಟೇಸ್ಟ್ ಕೊಡ್ತತಿ. ಸ್ವಲ್ಪ ನಿಮಗೆ ಬೇಕು ಅಂದರೆ ಜಾಸ್ತಿನೂ ಹಾಕ್ಕೋಬೋದು, ಇಲ್ಲಾಂದರೆ ಕಮ್ಮಿನೂ ಹಾಕ್ಕೋಬೋದು. ನಾನು ಅರ್ಧ ಬಟ್ಟೊಳಗೆ ಅರ್ಧ ಹಸಿ ಕೊಬ್ಬರಿನ ಕಟ್ ಮಾಡಿ ಹಾಕ್ಕೊಳ್ಳೇನಿ. ಅದಾದಮೇಲೆ 1 ಇಂಚು ಶುಂಠಿ, ಅದಾದಮೇಲೆ 1 ಮೀಡಿಯಮ್ ಸೈಜ್ ಈರುಳ್ಳಿನ ದಪ್ಪ ದಪ್ಪಾಗಿ ಕಟ್ ಮಾಡಿ ಹಾಕ್ಕೊಳ್ಳೇನಿ. ಒಂದು ಅರ್ಧ ಚಮಚದಷ್ಟು ಜೀರಾ ಪೌಡರ್, ಅದಾದಮೇಲೆ 1 ಚಮಚದಷ್ಟು ನಾನು ಧನಿಯಾ ಪೌಡ್ರ್ ಸೇರಿಸ್ಕೊಳತ್ತೇನೆ. ಅದಾದಮೇಲೆ ನೆಕ್ಸ್ಟು ನಾನು 1.5 ಚಮಚದಷ್ಟು ಖಾರದ ಪುಡಿ ಹಾಕ್ಕೊಳತ್ತೇನೆ. ನೀವು ಬೇಕು ಅಂದರೆ ಇನ್ನೂ 1 ಚಮಚದಷ್ಟು ಖಾರದ ಪುಡಿ ಸೇರಿಸ್ಕೋಬೋದು. ಅದಾದಮೇಲೆ 1 ಇಂಚಷ್ಟು ಚಕ್ಕೆ, 2 ಲವಂಗ, ಅದಾದಮೇಲೆ 1 ಚಮಚದಷ್ಟು ಹುರಿಗಡಲೆ. ಮಸಾಲೆ ಥಿಕ್ಕಾಗಿ ಬರ್ತೈತಿ ನಾವು ಗೊಜ್ಜು ಮಾಡಿದಮೇಲೆ. ನೋಡಿರಿ, 1/2 ಕಪ್ಪಷ್ಟು ನೀರು ಹಾಕ್ಕೊಳತ್ತೇನೆ. ಚೆನ್ನಾಗೆ ಈಗ ಪೇಸ್ಟ್ ಮಾಡ್ಕೋಬೇಕು ನುಣ್ಣಗೆ. ನೋಡಿರಿ ಯಾವ ರೀತಿ ನಾನೀಗ ಪೇಸ್ಟ್ ಮಾಡ್ಕೊಂಡೇನೆ ಅಂತ ತೋರಿಸತ್ತೇನೆ ನಿಮ್ಗೆ. ಮಸಾಲೆನ ಈ ರೀತಿ ಆಗಿರಬೇಕು. ಇದಾದಮೇಲೆ ನಾನೀಗ ಗೊಜ್ಜು ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳತ್ತೇನೆ. ಬೆಂಡೆಕಾಯಿ ಹುರ್ಕೊಂಡಿದ್ನಲ್ಲ, ಅದ ಪಾತ್ರೆಗೆ ನಾನು 1/2 ಚಮಚದಷ್ಟು ಎಣ್ಣೆ, ಅದಾದಮೇಲೆ ಎಣ್ಣೆ ಕಾದಮೇಲೆ ಸಾಸಿವೆ ಹಾಕ್ಕೊಂಡೇನಿ. ಅದಾದಮೇಲೆ 1 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ನಿ. ಅದಾದಮೇಲೆ ನೆಕ್ಸ್ಟು ಕರಿಬೇವು ಕೂಡ ಸೇರಿಸ್ಕೊಂಡು ಚೆಂದಾಗಿ ಫ್ರೈ ಮಾಡ್ಕೊಳತ್ತೇನೆ ಈರುಳ್ಳಿ ಎಲ್ಲ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ. ಅದಾದಮೇಲೆ 1/2 ಚಮಚದಷ್ಟು ಅರಿಶಿನದ ಪುಡಿ ಸೇರಿಸ್ಕೊಂಡೇನಿ. ನೆಕ್ಸ್ಟು ನಾನು 1 ಮೀಡಿಯಮ್ ಸೈಜ್ ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡೇನಿ. ಟೊಮ್ಯಾಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಚೆಂದಾಗೆ ಬೇಯಿಸ್ಕೊಳಕತ್ತೇನಿ. ಅದಾದಮೇಲೆ ಆಲ್ರೆಡಿ ನಾನು ಬೆಂಡೆಕಾಯಿನ ಹುರ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಂಡು ಒಗ್ಗರಣೆ ಜೊತೆ ಚೆಂದಾಗೆ ಮಿಕ್ಸ್ ಮಾಡ್ಕೊಳತ್ತೇನೆ. ಬೆಂಡೆಕಾಯಿನ ಚೆಂದಾಗಿ ನಾನು ಒಗ್ಗರಣೆ ಜೊತೆ ಮಿಕ್ಸ್ ಮಾಡ್ಕೊಂಡಾದಮೇಲೆ 1-5 ನಿಮಿಷ ಸಣ್ಣ ಉರಿ ಒಳಗೆ ಬೇಯಾಕಿಟ್ಕೊಳತ್ತೇನೆ. ಒಗ್ಗರಣೆ ಜೊತೆ ಬೆಂಡೆಕಾಯಿ ಎಲ್ಲ ಚೆಂದಾಗೆ ಬೇಯಬೇಕು. ನೋಡ್ರಿ ಈಗ ಚೆಂದಾಗೆ ಬೆಂದೈತಿ, ಸಾಫ್ಟ್ ಆಗಿದಾವು ಬೆಂಡೆಕಾಯಿ ಎಲ್ಲ. ಇಷ್ಟು ಬೆಂದರೆ ಸಾಕು. ಅದಾದಮೇಲೆ ನಾನು ಏನು ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ರುಬ್ಕೊಂಡು ಅದನ್ನು ಸೇರಿಸ್ಕೊಳತ್ತೇನೆ. ನೋಡಿರಿ ಇದನ್ನು ನಾನು ಬೆಂಡೆಕಾಯಿ ಜೊತೆ ಸೇರಿಸ್ಕೊಳತ್ತೇನೆ. ಒಳ್ಳೆ ಘಮ ಬರ್ತೈತಿ, ನಾವೆಲ್ಲ ಮಸಾಲೆ ಹಾಕಿರೋದ್ರಿಂದ ಕುದಿಬೇಕಾದ್ರಂತೂ ಒಂಥರ ಒಳ್ಳೆ ಘಮ. ನಾವು ಒಂದೇ ಥರ ಪಲ್ಯ ತಿಂದು ತಿಂದು ಬೇಜಾರಾಗಿರ್ತೈತಿ. ಈ ಬೆಂಡೆಕಾಯಿ ಗೊಜ್ಜೆಲ್ಲ ನಮ್ಮ ಕಡೆ ಅಂತೂ ಮಾಡೋದಿಲ್ಲ, ನಾನು ಮೈಸೂರಿಗೆ ಬಂದ ಮೇಲೇ ಇದನ್ನು ಕಲ್ತ್ಕೊಂಡಿರೋದು. ರೊಟ್ಟಿಗೆ, ಅನ್ನಕ್ಕೆ ಮತ್ತು ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಚಪಾತಿ ಜೊತೆ ಒಂದು ಮತ್ತು ಅನ್ನ ಜೊತೆ ಒಂದು ಮಾಡೋಕ್ಕಾಗೋದಿಲ್ಲ, ಎರಡಕ್ಕೂ ಸೇರಿ ಒಂದೇ ಕರೆಕ್ಟಾಗಿ ಪರ್ಫೆಕ್ಟ್ ಕಾಂಬಿನೇಷನ್ ಆಗಿರ್ತೈತಿ ಇದು. ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆಂದಾಗೆ ಮಿಕ್ಸ್ ಮಾಡ್ಕೊಳತ್ತೇನೆ. ನೋಡಿರಿ ಮೇನ್ ಏನಂದ್ರೆ ಬೆಂಡೆಕಾಯಿ ಲೋಳೆ ಲೋಳೆ ಇದ್ಬಿಟ್ರಂತೂ ಕುದಿಬೇಕಾದ್ರೇ ಗೊತ್ತಾಗ್ಬಿಡ್ತೈತಿ, ಅಷ್ಟು ಚಲೋ ಬರೋಂಗಿಲ್ಲ. 1-5 ನಿಮಿಷ ನಾನು ಚೆಂದಾಗೆ ಕುದಿಸ್ಕೊಳತ್ತೇನೆ ಗೊಜ್ಜನ್ನು. ಅದಾದಮೇಲೆ ನೋಡಿರಿ ಒಳ್ಳೆ ಘಮ ಬರತ್ತಿತ್ತು ಕುದಿಬೇಕಾದ್ರೆ. ಈಗ ನೆಕ್ಸ್ಟು ನಾನು ಫೈನಲ್ ಆಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡೆ. 1-2 ನಿಮಿಷ ಕುದಿಸ್ಕೊಂಡ್ಬಿಟ್ರೆ ಈಗ ಬೆಂಡೆಕಾಯಿ ಗೊಜ್ಜು ರೆಡಿ ಆಯಿತು. ಸೊ ಸ್ನೇಹಿತರೆ, ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೇನೆ. ಊಟದ ಸಮಯ ಆಗಿರೋದ್ರಿಂದ ನಾವು ಕೂಡ ಊಟ ಮಾಡ್ತೇವೆ. ನೀವು ಕೂಡ ಬೆಂಡೆಕಾಯಿ ಗೊಜ್ಜನ್ನು ಟ್ರೈ ಮಾಡಿರಿ. ಹಾಗೆ ಏನೇ ಅನಿಸಿದ್ರು ಕೂಡ ಇವತ್ತಿನ ವ್ಲಾಗ್ ಬಗ್ಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡ್ರಿ. ಜೊತೆಗೆ ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡೋಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಯಾಕಂದ್ರೆ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಬಂದು ತಲುಪ್ತಾವು, ಇದರಿಂದ ನನ್ನ ವೀಡಿಯೋಸ್ನ ನೀವು ನೋಡ್ಬೋದು. ಮತ್ತೆ ಸಿಗೋಣ ಮತ್ತೊಂದು ಹೊಸ ವ್ಲಾಗ್ ಜೊತೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು, ಧನ್ಯವಾದ.